ನಮಸ್ಕಾರ, ಇಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಎಂಪಿ ಕಚೇರಿಯಲ್ಲಿ ಸಂಸದ ಜಿಎಸ್ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಾಯಿತು. ತುಮಕೂರಿನ ಎಂಪಿ ಕಚೇರಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳ ಕುರಿತು ಸಂಸದ ಜಿಎಸ್ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಸ್ಮಾರ್ಟ್ ಸಿಟಿ ಯೋಜನೆಯ ಹಲವಾರು ಕಾಮಗಾರಿಗಳು ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ಸಂಸದರು ಈ ಕುರಿತು ಗರಂ ಆಗಿದ್ದಾರೆ. ನಿನ್ನೆಯಷ್ಟೇ ನಗರ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ರು. ಆದರೆ ಇಂದು ಸಂಸದ ಜಿಎಸ್ ಬಸವರಾಜ್ ಅವರು ದಿಶಾ ಕಮಿಟಿ ವಿರುದ್ಧ ಹರಿಹಾಯ್ದಿದ್ದಾರೆ. ಹೌದು, ಸ್ಮಾರ್ಟ್ ಸಿಟಿ ಕಾಮಗಾರಿಗಳನ್ನು ನಡೆಸುತ್ತಿರುವ ದಿಶಾ ಕಮಿಟಿಯಲ್ಲಿ ಸಚಿವರುಗಳಾಗಲಿ ಅಥವಾ ಸಂಸದರಾಗಲಿ ಶಾಸಕರುಗಳಾಗಲಿ ಯಾವೊಬ್ಬ ರಾಜಕಾರಣಿಯೂ ಈ ಒಂದು ಕಮಿಟಿಯಲ್ಲಿ ಭಾಗಿಯಾಗಿಲ್ಲ. ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ನ ಅಧ್ಯಕ್ಷತೆಯನ್ನ ವಹಿಸಿರುವ ಶಾಲಿನಿ ರಜನೀಶ್ ಅವರು ಹಾಗೂ ಅಧಿಕಾರಿಗಳು ಈ ಒಂದು ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೊಳ್ಳೆ ಹೊಡೆಯುತ್ತಿದ್ದು ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿದರು. ಹೌದು, ಈಗಾಗಲೇ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಆರಂಭಗೊಂಡಿದ್ದು ಎಲ್ಲಾ ಕಾಮಗಾರಿಗಳು ಬಹಳ ಅವೈಜ್ಞಾನಿಕವಾಗಿ ನಡೆಯುತ್ತಿವೆ. ನಗರಾದ್ಯಂತ ಈಗಾಗಲೇ ಗ್ಯಾಸ್ ಪೈಪ್ಲೈನ್ ಸೇರಿದಂತೆ ಚರಂಡಿ ಕಾಮಗಾರಿಗಳ ಹೆಸರಿನಲ್ಲಿ ನಗರಾದ್ಯಂತ ಎಲ್ಲಾ ರಸ್ತೆಗಳನ್ನಾಗಿದ್ದು ಹದಗೆಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರಾದ್ಯಂತ ಧೂಳು ಅತಿ ಹೆಚ್ಚಾಗಿದ್ದು ಸಾರ್ವಜನಿಕರು ರೋಗ ರುಜಿನಗಳಿಗೆ ತುತ್ತಾಗಿ ಹೈರಾಣಾಗಿದ್ದಾರೆ. ನಿಮ್ಮ ಮಾಜಿ ಸಚಿವರೊಬ್ಬರು ಆರೋಪ ಮಾಡಿದ್ದಾರೆ, ತಕ್ಷಣವೇ ಮೊದಲು ಶಾಲಿನಿ ರಜನೀಶ್ ಅವರನ್ನ ಅಮಾನತು ಮಾಡಬೇಕು ಇಲ್ಲಾಂದ್ರೆ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಆ ವಿಚಾರದಲ್ಲಿ ಚೀಫ್ ಮಿನಿಸ್ಟರ್ ಗಮನಿಸುತ್ತೇವೆ. ಮೀಟಿಂಗ್ ಚೀಫ್ ಮಿನಿಸ್ಟರ್ ಡಿಸ್ಕಸ್ ಮಾಡಬೇಕು. ನಾನು ಚೀಫ್ ಮಿನಿಸ್ಟರ್ ಕಸ್ಟೋಡಿಯನ್ ಚೀಫ್ ಕಸ್ಟೋಡಿಯನ್ ಚೀಫ್ ಮಿನಿಸ್ಟರ್ ಅವರೇ ಚೇರ್ಮನ್ ಸ್ಟೇಟ್ ಲೆವೆಲ್ನಲ್ಲಿ ಡಿಶಾ ಕಂಪ್ನಿ ಚೇರ್ಮನ್ ಅವರು ಅವ್ರ ಗಮನಕ್ಕೆ ತಂದು ಮಾನ್ಯ ಬಾಕಿ ಒಂದು ಕಾಫಿ ಕೊಡ್ತೀನಿ ಬರೆದಿದ್ದಾರೆ. ಆಯ್ತು, ಎರಡನೇದು ಎಂಎಸ್ಎಂ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಅದು ಶಾಂತಿ ರಜೀಶ್ ಅವರು ನಾನೇ ತಂದೆ ಯಾರೋ ಪತ್ರಿಕೆಯಲ್ಲಿ ಬರ್ತಾರೆ ಆಯೋಗ ಮನೆಯಲ್ಲ ಕೊಟ್ಟಿದ್ದಾರೆ. ನಂದಲ್ಲ ಅದು ಸರ್ಕಾರ ಮಾಡಿರೋದು ಸರ್ ನಾಮಕರಣದಲ್ಲಿ ಆಗಿರು ಮುಂದಿಯಪ್ಪ ಕಾಲದಲ್ಲಿ ಅದಕ್ಕೀಗ ಹದಿನೈದು ಜಮೀನುಗಳನ್ನಾಗಿರಲಿ ಅಂತವರನ್ನು ಅಮರಾಪುರದ ಹತ್ರ ಆಗಿದೆ. ಒಳಗಡೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಡಾಕ್ಟರ್ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಕ್ಕಂಥ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗ್ತಿದ್ದರು ಎಲ್ಲರೂ ಮಾಡ್ತಕ್ಕಂಥ ನಾವು ಡ್ಯೂಟಿಯಲ್ಲ ಓದ್ಕೊಳ್ಳಿ. ಮುಂದೆ ತುಮಕೂರಿಗೆ ಯಾವ್ದು ಮಾಡೋದಕ್ಕೆ ಸಹಕಾರವನ್ನು ಹಾಕಬೇಕು ಅಡ್ವೈಸ್ ಮಾಡಿ. ಬಸ್ಸಿ ನಿಮಗೆ ಆದ್ರೆ ಬರ್ತಾರೆ ಟೀಕೆ ಮಾಡಿ ಚಿಂತೆ ಇಲ್ಲ. ಆದ್ರೆ ನಿಮ್ಮ ಅಡ್ವೈಸ್ ಎಲ್ಲ ನಾವು ತಗೊಂತೀವಿ. ಕೆಲವು ಬಸ್ಸಿಗಳು ಬಂದಂತ ಕ್ರೀಸಿಸಮ್ ಇಂದಲೇ ನಾನು ಸೀರಿಯಸ್ ಅಂತ ಅವರು ಒಂದು ವರ್ಷದಿಂದ ಬೇರೆ ಕೆಲಸ ಮಾಡಿಲ್ಲ. ಬರೀ ಈ ಕೆಲಸ ಮಾಡಿ ಅವನ್ನ ಕಂಟಿನ್ಯೂಸ್ ಆಗಿ ಐದು ಮೀಟಿಂಗ್ ಮಾಡಿದ್ದೀನಿ ಒಂದು ತಿಂಗಳೊಳಗಾಗಿ. ಅವರೆಲ್ಲ ಕರೆಸಿ ಚೀಫ್ ಇಂಜಿನಿಯರ್ ಕರೆಸಿ ಎಂಜಿಪಿ ಇಂಜಿನಿಯರ್ ಕರೆಸಿ ಕೆರೆ ಇನ್ಸ್ಪೆಕ್ಷನ್ ಮಾಡಿ ನೀವು ಬಂದಿರೋ ಏನೇನು ನಾವು ಕೆರೆ ಏರಿ ಬಿಕ್ಕಾಗಿದೆ ಕೆರೆ ಏರಿ ಬಿಕ್ ಮಾಡಿ ಹೇಳ್ತಾರೆ ಅವರು. ಬಹಳ ಒಂದು ಅಲ್ಲಿ ಮೂರ್ತ ಮಹಿಳೆ ಹೇಳ್ತಾರೆ. ಒಟ್ಟಾರೆ ಅದೇನೇ ಇರಲಿ, ಸ್ಮಾರ್ಟ್ ಸಿಟಿ ನೆಪದಲ್ಲಿ ಒಂದು ಕಡೆ ಅಧಿಕಾರಿಗಳು ಸಾವಿರಾರು ಕೋಟಿ ಕೊಳ್ಳೆ ಹೊಡೆದು ಕಳಪೆ ಕಾಮಗಾರಿಗಳು ನಡೆಸುತ್ತಿದ್ದರೆ ಮತ್ತೊಂದೆಡೆ ಶಾಸಕರು ಹಾಗೂ ಸಂಸದರು ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಕಾಟಾಚಾರಕ್ಕೆ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಜನರ ಕಣ್ಣೊರೆಸುವ ನಾಟಕವಾಡುತ್ತಿದ್ದಾರೆ. ಈ ನಡುವೆ ಜನಸಾಮಾನ್ಯರು ಮಾತ್ರ ಸ್ಮಾರ್ಟ್ ಸಿಟಿ ನೆಪದ ಅವೈಜ್ಞಾನಿಕ ಕಾಮಗಾರಿಗಳ ನಡುವೆ ಹೈರಣಾಗುತ್ತಿರುವುದು ಮಾತ್ರ ಸತ್ಯ ಸಂಗತಿಯಾಗಿದೆ. ತುಮಕೂರಿನ ಜಿಲ್ಲಾ ರೆಡ್ಡಿ ಜನಸಂಘದ ಕಚೇರಿಯಲ್ಲಿ ಸಮುದಾಯದ ಏಳಿಗೆ ಹಾಗೂ ಸರ್ಕಾರದ ಅನುದಾನದ ಕುರಿತು ಸುದ್ದಿಗೋಷ್ಠಿ ನಡೆಸಲಾಯಿತು. ತುಮಕೂರಿನ ಜಿಲ್ಲಾ ರೆಡ್ಡಿ ಜನಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷ ಕೆ ಶ್ರೀನಿವಾಸ ರೆಡ್ಡಿ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು. ಜಿಲ್ಲೆಯ ರೆಡ್ಡಿ ಸಮುದಾಯದ ಅಭಿವೃದ್ಧಿಗೆ ಸಿಎಂ ಅನುದಾನದಡಿ 50 ಲಕ್ಷ ರೂಗಳು ಬರಬೇಕಿದ್ದು ಆದರೆ ಇನ್ನೂ ಸಹ ಬಂದಿಲ್ಲ. ಜಿಲ್ಲೆಯಲ್ಲಿ ಸುಮಾರು 3 ಕೋಟಿ ರು ವೆಚ್ಚದಲ್ಲಿ ರೆಡ್ಡಿ ಸಮುದಾಯ ಭವನ ನಿರ್ಮಾಣಕ್ಕೆ ಬರಬೇಕಿದ್ದ ಅನುದಾನ ಬಹಳಷ್ಟು ವಿಳಂಬವಾಗುತ್ತಿದೆ. ಅಷ್ಟೇ ಅಲ್ಲದೆ ನಮ್ಮ ಸಮುದಾಯದ ಮಕ್ಕಳಿಗೆ ಸರ್ಕಾರಿ ಪ್ರವೇಶಾತಿ ಸಿಕ್ಕರೆ ಬಹಳ ಸಹಾಯವಾಗಿ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು. ಇದುವರೆಗೂ ನಮ್ಮ ಸಂಘದ ಅಭಿವೃದ್ಧಿಗೆ ಸಂಸದರ ಅನುದಾನದ ಅಡಿ 27 ಲಕ್ಷ ರು ಬಂದಿದ್ದು ಶೇಕಡ 30% ನಮ್ಮ ವರ್ಗದವರಿಗೆ ಉಚಿತ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇದೇ ಅನುದಾನದಲ್ಲಿ 6 ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯವಾಗಿದ್ದು ಓರ್ವ ವಿದ್ಯಾರ್ಥಿ ಎಂಬಿಬಿಎಸ್ ತರಬೇತಿ ಪಡೆಯುತ್ತಿರುವುದು ನಮ್ಮ ಸಂಘಕ್ಕೆ ಹೆಮ್ಮೆ ತರುವ ವಿಚಾರವಾಗಿದೆ. ಇದೇ ರೀತಿ ನಮ್ಮ ಸಮುದಾಯದ ಪ್ರತಿಯೊರ್ವ ವಿದ್ಯಾರ್ಥಿಯು ಶೈಕ್ಷಣಿಕವಾಗಿ ಮುಂದುವರೆದು ಸಂಘದ ಘನತೆಯನ್ನ ಹೆಚ್ಚಿಸಬೇಕೆಂದು ತಿಳಿಸಿದರು. ಜಿಲ್ಲೆಯಲ್ಲಿ 80,000 ಜನ ಹಾಗೂ ರಾಜ್ಯದ
ಭಾರತದಲ್ಲಿ 50 ಲಕ್ಷ ಜನರು ನಮ್ಮ ಸಮುದಾಯದವರೇ ಇದ್ದಾರೆ, ಆದರೂ ಸಮುದಾಯಕ್ಕೆ ಸೌಲಭ್ಯಗಳು ಕಲ್ಪಿಸಿಲ್ಲ. ಸುಮಾರು 60 ಲಕ್ಷ ರು ಸಮುದಾಯದ ಭವನಕ್ಕೆ ವೆಚ್ಚ ಮಾಡಲಾಗಿದೆ. ಸ್ವಂತ ಜಾಗ ಖರೀದಿ ಮಾಡಿ ಬಾಲಕ ಮತ್ತು ಬಾಲಕಿಯರ ಹಾಸ್ಟೆಲ್ ಪ್ರಾರಂಭಿಸಲಾಗುತ್ತಿದೆ. ಸರ್ಕಾರದಿಂದ ಇದಕ್ಕೆ ಬಹಳಷ್ಟು ಅನುದಾನ ಬರಬೇಕಿದೆ ಎಂದು ತಿಳಿಸಿದರು. ನಮ್ಮ ಸಂಘದ ವತಿಯಿಂದ, ಜಿಲ್ಲಾ ರೆಡ್ಡಿ ಸಂಘದ ವತಿಯಿಂದ ನಮಗೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಬಂದರೆ ಮಾತ್ರ ನಾವು ಅವರಿಗೆಲ್ಲ ನಾವೇ ಗೌರ್ಮೆಂಟ್ ಫೀಸ್ ಎಲ್ಲ ಏನಿದೆ ನಾವೇ ಕೊಡ್ತೀವಿ ಅಂತ ಹೇಳ್ತಿದ್ದೀವಿ. ಅದನ್ನ ಮೇನ್ ಇಂಪಾರ್ಟೆಂಟ್ ಈಗಾಗಲೇ ನಾವು 6 ಜನ ಕೊಟ್ಟಿವಿ. ಲಾಸ್ಟ್ ಇಯರ್ 1 ಒಬ್ಬರು ಕೊಟ್ಟಿದ್ವಿ, ಈ ವರ್ಷ 6 ಜನ ಕೊಟ್ಟಿದ್ದೀವಿ. ಆಮೇಲೆ ಈಗ ನಿಮ್ ನಾವು ಯಾರೇ ಆಗಲಿ ತುಮಕೂರು ಜಿಲ್ಲೆಯಲ್ಲಿ ಬಡ ಗೌರ್ಮೆಂಟ್ ಕಾಲೇಜಲ್ಲಿ ಮಾಫಿ ಸೀಟ್ ಬಂದರೆ ಮಾತ್ರ ನಾವು ಅವರಿಗೆ ನಾವೇ ನಮ್ಮ ಸಂಘದಿಂದ ರೆಡ್ಡಿ ಜಿಲ್ಲಾ ಜನ ಸಂಘದಿಂದ ರೆಡ್ಡಿ ಸಮುದಾಯದವ್ರಿಗೆ ಮಾತ್ರ ನಾವು ಫೀಸ್ ಕೊಡ್ತೀವಿ ಅಂತ ನಮ್ಮ ಸಂಘದಿಂದ ಇದು ಫಸ್ಟ್ ಪಾಯಿಂಟ್. ಆಮೇಲೆ ಹಾಸ್ಟೆಲ್ನು ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಇಯರ್ ಆಗುತ್ತೆ. ಆಗಲೇ 2 ವರ್ಷ ಆಯಿತು ನಾವು ಅದು ಸ್ಯಾಂಕ್ಷನ್ ಆಗಿ. ಈಗ ನೆಕ್ಸ್ಟ್ ಇಯರಿಂದ ನಾವು ಹಾಸ್ಟೆಲು 100 ಜನಕ್ಕೆ ಈಗ ಸ್ಟಾರ್ಟಿಂಗ್, ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡಿ ಅವ್ರಿಗೆ 100 ಜನಕ್ಕೆ ಹಾಸ್ಟೆಲ್ ಕೊಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಬಿಲ್ಡಿಂಗ್ಗಳು ಈಗ ಒಂದು ಆಗಲೇ 60 ಲಕ್ಷ ಖರ್ಚು ಮಾಡಿದ್ದೀವಿ, ಇನ್ನೂ ಒಂದು 2 ಕೋಟಿ ಬೇಕಾಗುತ್ತೆ. ನಾವು ಗೌರ್ಮೆಂಟಿಂದ ಅನುದಾನ ಕೇಳೋಣ ಅಂತ ಇದ್ದೀವಿ. ಆಮೇಲೆ ಎಲ್ಲ ಎಂ ಪಿ ಸಾಹೇಬರುಗಳು, ಎಮ್ ಎಲ್ ಎ ಸಾಹೇಬರುಗಳು ಅಥವಾ ಯಾರು ಎಮ್ ಎಲ್ ಸಿಗಳು ಎಲ್ಲರನ್ನ ಕೇಳಬೇಕು, ಅವ್ರು ಕೊಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಒಂದು. ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಬಿಎನ್ ಪುಟ್ಟನಾಥರೆಡ್ಡಿ, ಜಂಟಿ ಕಾರ್ಯದರ್ಶಿ ಕೆಜೆ ಗೋಪಾಲರೆಡ್ಡಿ, ನಿರ್ದೇಶಕರಾದ ಸಿಎಲ್ ಶೇಷಪ್ಪರೆಡ್ಡಿ ಮತ್ತಿತರರು ಹಾಜರಿದ್ದರು. ಮಾಗಡಿಯ ಸುಗ್ಗನಹಳ್ಳಿಯಲ್ಲಿ ಡಾಕ್ಟರ್ ರಂಗಧಾಮಯ್ಯ ಹಾಗೂ ಕುಟುಂಬಸ್ಥರಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆಯಿತು. ಮಾಗಡಿಯ ಸುಗ್ಗನಹಳ್ಳಿಯಲ್ಲಿ ಶ್ರೀನಿವಾಸ ಪದ್ಮಾವತಿ ಉತ್ಸವ ಮೂರ್ತಿಯೊಂದಿಗೆ ಡಾಕ್ಟರ್ ರಂಗರಾಮಯ್ಯ ಹಾಗೂ ಕುಟುಂಬಸ್ಥರಿಂದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕೆಂಪೇಗೌಡರ ನಾಡು ಮಾಗಡಿಯ ಸುಗ್ಗನಹಳ್ಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಸಮಾಜ ಸೇವಕ ಡಾಕ್ಟರ್ ರಂಗರಾಮಯ್ಯ ಕುಟುಂಬದವರು ಮಾಗಡಿಯ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಪದ್ಮಾವತಿಯ ಉತ್ಸವ ಮೂರ್ತಿಯನ್ನು ಧರಿಸಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಬತ್ತೇನಹಳ್ಳಿಯ ವೇದಬ್ರಹ್ಮ ಪ್ರಧಾನ ಅರ್ಚಕರಾದ ನಾರಾಯಣ ಭಟ್ ಮತ್ತು ತಂಡದವರ ವೇದ ಮಂತ್ರಗಳೊಂದಿಗೆ ನೆರವೇರಿಸಿದರು. ಕಲ್ಯಾಣೋತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಶ್ರೀನಿವಾಸನ ಕೃಪೆಗೆ ಪಾತ್ರರಾದರು. ಶ್ರೀನಿವಾಸ ಕಲ್ಯಾಣ ಮಹೋತ್ಸವದಲ್ಲಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್, ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಬಸವರಾಜ್, ಕೆಂಪೇಗೌಡ ಸಮಿತಿಯ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರ ಮುಖಂಡರುಗಳು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿ ಶ್ರೀನಿವಾಸನ ದರ್ಶನ ಪಡೆದರು. ಇನ್ನು ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ವೇದಿಕೆಯನ್ನ ಉದ್ದೇಶಿಸಿ ಮಾತನಾಡಿ, ಮಾಗಡಿ ಹಲವಾರು ಮಹಾನ್ ಪುರುಷರು ಜನಿಸಿದ ಪುಣ್ಯಕ್ಷೇತ್ರವಾಗಿದ್ದು ಮಾಗಡಿಯ ಭಕ್ತಾದಿಗಳಿಗೆ ಶ್ರೀರಂಗನ ಆಶೀರ್ವಾದವಿದೆ. ಅದರಲ್ಲೂ ಇಂದು ಸಮಾಜ ಸೇವಕ ಡಾಕ್ಟರ್ ರಂಗರಾಮಯ್ಯ ಶ್ರೀನಿವಾಸ ಪದ್ಮಾವತಿಯ ಉತ್ಸವ ಮೂರ್ತಿಯನ್ನ ಕರೆಸಿ ಭಕ್ತಾದಿಗಳಿಗೆ ಹತ್ತಿರದಿಂದ ಕಲ್ಯಾಣೋತ್ಸವ ವೀಕ್ಷಿಸುವಂತೆ ಮಾಡಿದ್ದು, ಮಾಗಡಿ ಜನತೆ ಸೇರಿದಂತೆ ನಾನು ಸಹ ಶ್ರೀನಿವಾಸನ ದರ್ಶನ ಪಡೆದು ಪಾವನನಾಗಿದ್ದೇನೆ. ತಾಲೂಕಿನಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿದ್ದು ಪುಣ್ಯಕ್ಷೇತ್ರಗಳ ಅಭಿವೃದ್ಧಿಗೆ ಗ್ರಾಮಸ್ಥರು ಮನವಿ ಮಾಡಿರುವ ಹಿನ್ನೆಲೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ನಮ್ಮ ಸರ್ಕಾರ ಸದಾ ಮುಂದೆ ಇರುತ್ತದೆ ಎಂದರು. ನಾವೆಲ್ಲರೂ ಬಂದು ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಲು ಮಾಡುವಂತ ಕಾರ್ಯಕ್ಕೆ ತಮಗೆ ಶುಭಾಶಯ ಕೋರಿ ಗ್ರಾಮಸ್ಥರು ಧರ್ಮ ಕಾರ್ಯ ತೇರು ಆಗ್ಬೇಕು ಅಂತ ಮೆಚ್ಚಿದ ಎಲ್ಲ ಅಭಿವೃದ್ಧಿ ಆಗ್ಬೇಕು ಈ ದೇವಸ್ಥಾನದಲ್ಲಿ ಅನ್ನೋ ಒಂದು ಒತ್ತಾಯ ಇದೆ. ಅದಕ್ಕೆಲ್ಲ ಬೇಕಾದಂತ ಒಂದು ಸಹಕಾರವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಹಾಗೆ ನಮ್ಮೊಂದಿಗೆ ನಮ್ಮ ಮಾಗಡಿಯ ಕೃಷ್ಣಮೂರ್ತಿಯವರಿದ್ದಾರೆ. ಕೆಂಪೇಗೌಡ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿ ಮಾಗಡಿಯಲ್ಲಿ ಇವತ್ತು ಅವರ ಸಮಾಧಿ ವಿಚಾರಗಳಾಗಲಿ ಕೋಟೆ ಆಗಲಿ ಮಾಗಡಿಯ ಕ್ಷೇತ್ರದ ಹಲವಾರು ಅಭಿವೃದ್ಧಿ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರಾದಂತಹ ಬಸವರಾಜನವರಿದ್ದಾರೆ, ಧನಂಜಯವರಿದ್ದಾರೆ. ಕಲ್ಯಾಣೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಶ್ರೀನಿವಾಸ ಪದ್ಮಾವತಿಯ ಕೃಪೆಗೆ ಪಾತ್ರರಾದರು. ಶ್ರೀನಿವಾಸ ಹಾಗೂ ಪದ್ಮಾವತಿಯ ಉತ್ಸವ ಮೂರ್ತಿ, ಶ್ರೀನಿವಾಸ ಮಂಟಪ ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನ ಸಹ ಅಚ್ಚುಕಟ್ಟಾಗಿ ನೆರವೇರಿಸಿದರು. ಯುವಕರು ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಹಾಕಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದ್ದಾರೆ.
ಯುವಕರು ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರಹಾಕಬೇಕೆಂದು ಕೋಲಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ತಿಳಿಸಿದರು. ಕೋಲಾರ ಜಿಲ್ಲೆಯ ಮದೇರಿ ಗ್ರಾಮದಲ್ಲಿ ದಿವಂಗತ ದೊಡ್ಡಪ್ಪಯ್ಯನವರ ಜ್ಞಾಪಕಾರ್ಥವಾಗಿ ಶ್ರೀ ಕೋಟೆ ಮುರಳೀರವರ ಅಧ್ಯಕ್ಷತೆಯಲ್ಲಿ ಪ್ರಥಮ ವರ್ಷದ ತಾಲೂಕು ಮಟ್ಟದ ಹೊಲಲು ಬೆಳಕಿನ ಕ್ರೀಡಾಕೂಟವನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ನಮ್ಮ ಹಳ್ಳಿಗಾಡಿನಲ್ಲಿ ಕ್ರೀಡೆಗಳು ಮಾಯವಾಗುತ್ತಿವೆ. ಈಗಿನ ಯುವ ಪೀಳಿಗೆಯಲ್ಲಿ ಯುವಕರು ಕ್ರೀಡೆಗಳನ್ನು ಮರೆಯುತ್ತಿರುವುದು ನಿಜಕ್ಕೂ ದುಃಖದ ವಿಚಾರ. ಮುಂದಿನ ದಿನಗಳಲ್ಲಿ ಕೆಲಸದ ಜೊತೆಗೆ ಕ್ರೀಡೆಗಳಿಗೆ ಹೆಚ್ಚಿನ ಆಸ್ಪದ ನೀಡಿ ಜಿಲ್ಲೆಯಲ್ಲಿ ಹಳ್ಳಿಗರೇ ಮೊದಲಾಗಿರಬೇಕೆಂದು ತಿಳಿಸಿದರು. ಈಗಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯಶಂಕರ್ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಐ ಮಂಜುನಾಥ್ ಅವರು ವಯಸ್ಸಾದರೂ ತಮ್ಮ ಆಟಗಳನ್ನ ಮರೆಯುವಂತಿಲ್ಲ ಎಂಬಂತೆ ಯುವಕರಿಗೆ ಪ್ರೋತ್ಸಾಹ ನೀಡಿ ಯುವಕರ ಜೊತೆಯಲ್ಲಿ ಕೆಲ ನಿಮಿಷಗಳ ಕಾಲ ಆಟವಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಶಂಕರ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಐ ಮಂಜುನಾಥ್, ಮುರಳಿ, ಸುನೀಲ್, ಅನಿಲ್ ಕ್ರೀಡಾಪಟುಗಳು, ಗ್ರಾಮದ ಹಿರಿಯ ಮುಖಂಡರುಗಳು ಭಾಗವಹಿಸಿದ್ದರು. ಸಿಎಸ್ ವೆಂಕಟೇಶ್ ಅವರು ಆಸ್ಪತ್ರೆ ನೋಡಿದ್ರೆ ಅವರು ಕಬಡ್ಡಿ ಮೇಲೆ ಅವರು ಎಷ್ಟು ಉತ್ಸಾಹ ಇದೆ, ಎಷ್ಟು ಉತ್ಸಾಹದಿಂದ ಆಡ್ತಿದ್ದಾರೆ ಅಂದ್ರೆ ನೋಡೋದು ಕಷ್ಟ ಇದೆ. ಮಾಗಡಿಯ ಕಣನೂರು ಶನಿ ಮಹಾತ್ಮ ಸ್ವಾಮಿಗೆ ದೀಪೋತ್ಸವದ ಪ್ರಯುಕ್ತ ನವಧಾನ್ಯ ಅಲಂಕಾರ ಹಾಗೂ ಸಂಕಲ್ಪ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಕಣದೂರು ಬೀಚ್ ಶನಿ ಮಹಾತ್ಮ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ದೇವಾಲಯದ ಟ್ರಸ್ಟ್ ಹಾಗೂ ಸ್ಥಳೀಯ ಭಕ್ತಾದಿಗಳು ಸೇರಿ ಶನಿ ಮಹಾತ್ಮ ದೇವರಿಗೆ ನವದಾನ್ಯ ಅಲಂಕಾರ ಹಾಗೂ ಸಂಕಲ್ಪ ದೀಪೋತ್ಸವ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ದೀಪೋತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ಕುಳಿತು ಸಂಕಲ್ಪ ದೀಪಗಳನ್ನು ಹಚ್ಚುವ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ದೇವಾಲಯದ ಟ್ರಸ್ಟ್ನ ಪ್ರಧಾನ ಅರ್ಚಕ ಯೋಗೇಶ್ ಮಾತನಾಡಿ, ನಮ್ಮ ಶನಿದೇವರ ಸನ್ನಿಧಿಯಲ್ಲಿ ಈ ದೀಪೋತ್ಸವವು ಸುಮಾರು 12 ವರ್ಷಗಳಿಂದ ಭಕ್ತಾದಿಗಳ ಸಹಾಯ ಹಾಗೂ ಒಗ್ಗಟ್ಟಿನಿಂದ ವಿಜೃಂಭಣೆಯಿಂದ ನಡೆದಿದ್ದು ವರ್ಷದಿಂದ ವರ್ಷಕ್ಕೆ ಸ್ವಾಮಿಯ ಆಶೀರ್ವಾದದಿಂದ ಒಳಿತನ್ನ ಕಂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಿದ್ದು ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದಿದ್ದಾರೆ. ಶನೀಶ್ವರ ಸ್ವಾಮಿಗೆ ಭಕ್ತಾದಿಗಳು ಸಂಕಲ್ಪ ಮಾಡಿ ಕುಳಿತು ದೇವರು ಹಾಗೂ ಗುರು ಹಿರಿಯರನ್ನ ಸ್ಮರಿಸಿ 80 ಎಣ್ಣೆಯ ದೀಪಗಳನ್ನ ಹಚ್ಚಿ ಸ್ವಾಮಿಯ ಆಶೀರ್ವಾದ ಪಡೆಯುವುದು ಇಲ್ಲಿನ ವಿಶೇಷವಾದ ಆಚರಣೆಯಾಗಿದೆ. ದೇವಾಲಯ ಸ್ಥಾಪಿತವಾಗಿ 21 ವರ್ಷಗಳು ಕಳೆದಿದ್ದು ಮುಂದಿನ ದಿನಗಳಲ್ಲಿ ದೇವಾಲಯ ಜೀರ್ಣೋದ್ಧಾರ ಮಾಡುವ ಗುರಿಯನ್ನು ಹೊಂದಿದ್ದೇವೆ ಎಂದರು. ನಾವು ಎರಳು ಬತ್ತಿಲೇ ದೀಪೋತ್ಸವ ಮಾಡೋದ್ರಿಂದ ಇದೊಂದು ಈ ಜಾಗದಲ್ಲಿ ವಿಶೇಷವಾಗಿ ನಡೆಯುತ್ತೆ ಸ್ವಾಮಿ, ಈ ಜಾಗದಲ್ಲಿ ವಿಶೇಷವಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ ಸ್ವಾಮಿ. ಎಲ್ಲ ಜನಗಳು ಬಂದು ನಿಲ್ತಿ ಆ ಭಗವಂತನ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಆಗಲೇ 21 ವರ್ಷ ಆಯಿತು ಸ್ವಾಮಿ ಇಲ್ಲಿಗೆ, 21 ವರ್ಷದಿಂದನೂ ಸತತವಾಗಿ ಇದೇ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ, ಯಾವುದು ತೊಂದರೆ ಇಲ್ಲದಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಸ್ವಾಮಿ. ಇವತ್ತು 1,500 ಜನ ಸೇರಿದ್ದಾರೆ ಸ್ವಾಮಿ. ಅದು ತುಂಬ ಹಿಂದೆ ನಮಗೆ ಅದೊಂದು ಸಂಕಲ್ಪ ಆಗಿತ್ತು ಸ್ವಾಮಿ, ಅದರಂತೆಯೇ ನಡಿಬೇಕು ಅಂತ, ಅದರಂತೆಯೇ ಇವತ್ತು ಆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ. ದೇವಸ್ಥಾನದ ವಿಶೇಷತೆ ಅಂದರೆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರಿಂದ ಭಾಗಿಯಾಗಿ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು ಸೇರಿದಂತೆ ಸಂಕಲ್ಪ ದೀಪಗಳನ್ನು ಅಂಟಿಸುವುದರ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ತುಮಕೂರು ನಗರದಲ್ಲಿ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಕಳಪೆಯಿಂದ ಕೂಡಿದ್ದು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಒತ್ತಾಯಿಸಿದ್ದಾರೆ. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆ ಗುಣಮಟ್ಟದಿಂದ ಕೂಡಿದ್ದು ರಸ್ತೆಗಳು ಗುಂಡಿಗಳಿಂದ ಆವೃತವಾಗಿ ಧೂಳುಮಯವಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಆರೋಪಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ನಡೆಯುತ್ತಿರುವ ಕಾಮಗಾರಿಗಳನ್ನು ಗುಣಮಟ್ಟದಿಂದ ನಿರ್ವಹಿಸುವಲ್ಲಿ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಸಾಮರಸ್ಯ ಕೊರತೆ ಇದೆ ಎಂದು ರಫೀಕ್ ಅಹಮದ್ ಆರೋಪಿಸಿದರು. ಸ್ಮಾರ್ಟ್ ಸಿಟಿ ಯೋಜನೆ ವತಿಯಿಂದ ನಗರದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು
ಸಮರ್ಪಕವಾಗಿರದೆ ಜನತೆಯಲ್ಲಿ ಅಸಹ್ಯ ಮೂಡಿಸಿ ಅಧ್ವಾನದಿಂದ ಕೂಡಿದೆ ಎಂದರು. ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನ ಹಾಗೂ ರಾಧಾಕೃಷ್ಣನ ರಸ್ತೆ ಅಭಿವೃದ್ಧಿ, ರಿಂಗ್ ರಸ್ತೆ ಕಾಮಗಾರಿ ಎಲ್ಲವೂ ಗುಣಮಟ್ಟದಿಂದ ಕೂಡಿಲ್ಲ. ನಗರದಲ್ಲಿರುವ ನೀರಿನ ಘಟಕಗಳ ನಿರ್ವಹಣೆಯೂ ಸಮರ್ಪಕವಾಗಿಲ್ಲ ಎಂದು ಅವರು ಆರೋಪಿಸಿದರು. ಈಗಾಗಲೇ ಮಾಜಿ ಸಚಿವ ಸೊಗರು ಶಿವಣ್ಣ ಅವರು ನಗರದಲ್ಲಿ ಸುತ್ತಾಡಿ ಸ್ಮಾರ್ಟ್ ಸಿಟಿಯ ಕಳಪೆ ಕಾಮಗಾರಿಗಳನ್ನು ಬಯಲು ಮಾಡಿದ್ದಾರೆ ಎಂದರು. ತುಮಕೂರು ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿಗೆ ಕಾಯಂ ಆಯುಕ್ತರನ್ನು ನೇಮಿಸಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಎಂದು ದೂರಿದರು. ಒಂದು ವರ್ಷದಿಂದ ಅಪರಾಧ ಪ್ರಕರಣ ಮತ್ತು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಕಾನೂನು ಸುವ್ಯವಸ್ಥೆಯು ಹದಗೆಟ್ಟಿದೆ. ಕೊಲೆ, ಸುಲಿಗೆ, ದರೋಡೆ ಪ್ರಕರಣಗಳು ಹೆಚ್ಚಳವಾಗಿದೆ. ಈ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದರು. ಈ ಯೋಜನೆಗಳು ಪ್ರಾರಂಭ ಆಗಿಲ್ಲದೆ ಇದ್ದು ನೋಡ್ತಾ ಇದ್ದೀನಿ ನಾನು. ವಿವಿಧ ಇಲಾಖೆಗಳಿಂದ ಹಾಗೂ ಜನಪ್ರತಿನಿಧಿಗಳಿಗೆ ನಾನು ಯಾರಿಗೂ ನಾನು ದೂರಕ್ಕೆ ಹೋಗಲ್ಲ. ದಯವಿಟ್ಟು ಇಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ಲ ಅಂತ ಕಾಣುತ್ತೆ. ಇವತ್ತು ಎಲ್ಲ ಒಂದು ಕಡೆ ನಿನ್ನೆ ಆಗಿದ್ದಾ ಇದ್ರು ಬಿಜೆಪಿಯವರು ಅಲ್ಲಿನ ಸದಸ್ಯರು ಅವರಿಗೆ ನಾನು ಫೋನ್ ಮಾಡಿ ಕೇಳಿದೆ. ನನಗೆ ಮಿತ್ರರು ಕರ್ಚಾರ ಇಲ್ಲದೆ 22 ರೋಡ್ ಇದೆ, ರೋಡಲ್ಲಿ ಆಗಿತ್ತಾ ಇದ್ರು ಹಿಂದೆ ತಡಬಹುದಿತ್ತು. ಏನ್ ಮಾಡ್ತಾ ಇದ್ರೆ ನೀವು ಹೇಳ್ಬಂತಂದ್ರೆ ಸರ್ ನಾನು ಮಾತು ಯಾಕೆ ಹೇಳ್ತಾರೆ, ನನ್ಗೆ ಯಾರು ಕೇರೆ ಮಾಡ್ತಾರೆ ಅಂತ ಅವರು ಬಿಜೆಪಿ ಒಬ್ಬ ಮುಖಂಡ ಹೇಳ್ತಾರೆ ನನಗೆ. ಈ ರೀತಿಯ ಅವ್ಯವಸ್ಥೆ ಪ್ರಾರಂಭವಾಗಿದೆ. ಇವತ್ತು ಆ ಊರಿನ ಮುಖಂಡರಿಗೆ ಗೊತ್ತಾಗ್ತಿಲ್ಲ ಅದು ಏನೋ ಅಗಿತಾ ಇದ್ದಾರೆ, ಯಾವ ಕೆಲಸ ನಡೀತಾ ಇದ್ದಾರೆ, ಏನು ಹೇಳ್ತಾರೆ ಅಂತ ಅವ್ರ ಗಮನಕ್ಕೆ ತಂದೆ ತರಲಾರದ ಕೆಲಸಗಳು ಆಗ್ತಾ ಇದೆ. ಇವಾಗ ಆ ಭಾಗದ ಸದಸ್ಯರಾಗಿರ್ಬೋದು, ನಮ್ಮ ಮುಖಂಡರಾಗಿರ್ಬೋದು, ಅವರು ಯಾವ ರೀತಿಯ ಉತ್ತರವನ್ನು ತಮಗೆ ಅಥವಾ ಜನರಿಗೆ ಕೊಡಬೇಕು. ಇವತ್ತು 5 ವರ್ಷದ ಹಿಂದೆ ನನ್ನ ಮನೆಯಿಂದ ಹಿರಗಡೆ ಹೋಗಿ ಒಂದು 5-6 ತಿಂಗಳು ಹೋಗ್ತಾ ಇದೆ. ಇವತ್ತು ಟೈಮ್ ಬಿಡಿ, ಇವತ್ತು ಹೋಗೇ ಆಗಲ್ಲ. ಇವತ್ತು ನಾನು ಬೈಪಾಸ್ ಮುಖಾಂತರ ಹೋಗಬೇಕಾಗುತ್ತೆ. ಆ ರೀತಿಯ ಪರಿಸ್ಥಿತಿ ಇವತ್ತು ನಗರದಲ್ಲಿ ಬಂದಿದೆ. ಏನು ಪ್ರಮುಖ ರಸ್ತೆಗಳ ರಸ್ತೆಗಳಿಗೆ ಜಲ್ಲಿ ಹಾಕಿಸಿ ಮಣ್ಣು ಹಾಕಿಸಿ ರೋಡ್ ಮಾಡಿಕೊಂಡು ಸಂಚಾರ ವ್ಯವಸ್ಥೆಯಾಗಿ ಓಡಾಡಕ್ಕೆ ಅಂತ ಅನುಕೂಲ ಮಾಡಿಬಿಟ್ಟಿದೆ. ಕನಿಷ್ಠ ಪಕ್ಷ ಅಷ್ಟಾರು ಮಾಡಬಹುದಲ್ಲ. ಇವತ್ತು ನೀವು ಯಾವುದೇ ಒಂದು ರಸ್ತೆಯಲ್ಲಿ ಹೋಗಿ ನಿಮಗೆ ಕ್ರಾಸ್ ಮಾಡದೆ ಆಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ ಉಂಟಾಗಿದೆ. ಮಳೆಗಾಲದಲ್ಲಿ ಆಗ್ತಾ ಇದೆ, ಹೆಸರಾಗ್ತಾ ಇದೆ, ಟೂ ವೀಲರ್ ಅಂತೂ ಬಹಳಷ್ಟು ಕಷ್ಟಪಡ್ತಾ ಇದೆ. ಎಲ್ಲಿ ಎಷ್ಟು ಜನ ಜಾಗ್ರತೆ ಗೊತ್ತಿಲ್ಲ. ಆ ರೀತಿಯ ವ್ಯವಸ್ಥೆ ಇವತ್ತು ತುಂಬಾಗಲ್ಲಿ ಆಗ್ತಾ ಇದೆ. ಏನೋ ನಾನು ಸೋದರು ಕೂಡ ಒಂದು ರೀತಿಯ ನೆಮ್ಮದಿ ಇತ್ತು, ಏನೋ ಒಂದು ಬದಲಾವಣೆ ಆಗ್ತದೆ ಅಂತ ಹೇಳ್ಬಿಟ್ಟು ಅದು ಇವತ್ತು ಬೇಸರ ಆಗ್ತಾ ಇದೆ. ತುಮಕೂರು ನಗರ ಒಳ್ಳೆದಾಗಿ ಬರ್ತದೆ, ಮೆಟ್ರೋ ಕೂಡ ನೆಮ್ಮದಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಹೊಸ ನಗರ ಕೊಂಡು ಬರಬಹುದು. ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ ತುಮಕೂರು ನಗರದಲ್ಲಿ. ಆ ಜನಸಂಖ್ಯೆಗೆ ನಾವು ಟಾರ್ಗೆಟ್ ಇಟ್ಕೊಂಡು ನಾವು ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ಟಿಎಸ್ ನಿರಂಜನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಆಟೋ ರಾಜು, ಮೆಹಬೂಬ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು. ಚೇಳೂರಿನ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಚೇಳೂರಿನ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಡಿಎಸ್ಎಸ್ ಸಂಘದವರು ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಿದರು. ಈ ವೇಳೆ ಡಿಎಸ್ಎಸ್ ಸಂಘದವರು ಪುಷ್ಪ ನಮನವನ್ನು ಸಲ್ಲಿಸಿ ಸಿಹಿತಿಂಡಿ ಹಂಚಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.